हाय हेलो नमस्ते एल्लरिगू स्वागत मेरम चानल गे नीवु नोड्तिरो हागे नानिल्लि गोधी हिट्टन्न बळसिकोंडु वडे माडोदु तोरिसिदिनि तुंबा टेस्टी आगिरुत्ते क्रिस्पी आगिरुत्ते उद्दिन वडे याव रीति इरुत्तो अदे तर इदु कूड इरुत्ते बन्नि हागिद्रे माडोण नोडोण नानिल्लि 1 कप अष्टु इड्लि हिट्टु इरुत्तल्ल इड्लि हिट्टु एनादरू निम्म मनेयल्लि उळिदिद्रे अदन्ने बळसिकोंडु माड्तिदिनि नानिल्लि 1 कप अष्टु इड्लि हिट्टिदे इदक्के 1 कप अष्टु गोधी हिट्टन्नु कूड हाकोळ्तिदिनि आगे इदक्के 2 टेबल स्पून आगोष्टु कडले हिट्टु हाकोळ्तिदिनि इदेल्लदन्नु स्वल्प चेन्नागि मिक्स माड्कोळ्ळि तुंबा टेस्टी आगुत्ते इदु गोधियिंद माडिद्दंत निमगे गोत्ते आगल्ल अष्टु चेन्नागिरुत्ते इदक्के इवाग 1 टी स्पून अष्टु जीरिगे हाकोळ्तिदिनि करिबेविन सोप्पन्न सण्ण कट माड्कोंडु हाकोळ्तिदिनि आगे कोत्तंबरि सोप्पु हसि मेणसिनकायि हाकोळ्तिदिनि ओंदु 4 हसि मेणसिनकायि ओंदु मीडियम सैज ईरुळ्ळि सण्ण कट माड्कोंडु ಹಾಕೊಳ್ತಿದಿನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ತಿದಿನಿ ಹಾಗೆ ಸೋಡಾ 1 ಟೀಸ್ಪೂನ್ ಅಷ್ಟು ಸೋಡಾ ಹಾಕೊಳ್ತಿದಿನಿ ಇಂಗು ಕೂಡ ಹಾಕೊಳ್ಳಿ ಇಂಗು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಈಗ ಎಲ್ಲನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ತೆಂಗಿನಕಾಯಿ ಪೀಸ್ ಗಳನ್ನು ಕೂಡ ಹಾಕೊಳ್ಳಬಹುದು ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈಗ ವಡೆ ಯಾವ ರೀತಿ ನೀವು ಕಲಸ್ಕೊಂಡಿರ್ತಿರೋ ಉದ್ದಿನ ವಡೆಗೆ ಯಾವ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ಕಲಸ್ಕೊಳ್ತಿರೋ ಆ ಹದಕ್ಕೆ ನೀವು ಹಿಟ್ಟನ್ನ ಕಲಸ್ಕೊಳ್ಳಬೇಕಾಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ದಿಡೀರ್ ಅಂತ ಈ ಇಡ್ಲಿ ಹಿಟ್ಟೇನಾದರೂ ಉಳಿದಿದ್ರೆ ನೀವು ದಿಡೀರ್ ಅಂತ ಮಾಡ್ಕೊಳ್ಳಬಹುದು ಇಡ್ಲಿ ಹಿಟ್ಟಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಳಿ ಇದನ್ನ ನೋಡ್ತಿರಬಹುದು ಇಲ್ಲಿ ವಡೆ ಹದಕ್ಕೆ ವಡೆ ಯಾವ ರೀತಿ ಮಾಡ್ತೀವೋ ಉದ್ದಿನ ವಡೆ ಆ ಹದಕ್ಕೆ ಹಿಟ್ಟನ್ನ ನಾನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಾಡೋದು ನೋಡೋಣ ನಾನು ಇಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ನೀರು ಕೈಗೆ ನೀರು ಹಚ್ಚಿಕೊಂಡು ಈ ತರ ಸಣ್ಣ ನಿಮಗೆ ಸಣ್ಣ ಆಕಾರಕ್ಕೆ ಮಾಡ್ಕೊಳ್ಳಿ ಆಗ ಚೆನ್ನಾಗಿ ಬೇಯುತ್ತೆ ಈ ತರ ಉಂಡೆ ಮಾಡ್ಕೊಂಡು ನಡುವೆ ಈ ತರ ಹೋಲ್ ಮಾಡ್ಕೊಂಡು ಎಣ್ಣೆ ಕೂಡ ಕಾಯಕಿಟ್ಟಿದ್ದೀನಿ ಆಲ್ರೆಡಿ ಎಣ್ಣೆ ಕೂಡ ಕಾಯ್ದಿದೆ ಈಗ ಒಂದೊಂದಾಗಿ ಈ ತರ ಹಾಕೊಳ್ಳಿ ವಡೆ ಯಾವ ರೀತಿ ಹಾಕೊಳ್ತೀವೋ ನಾವು ಆ ರೀತಿ ನೀವು ಹಾಕೊಳ್ಳಿ ಸೋ ಈ ತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಡುವೆ ಹೋಲ್ ಮಾಡಿ ಹಾಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿ ಇರುತ್ತೆ ನೀವು ಗೋಧಿ ಹಿಟ್ಟಿನಿಂದ ಮಾಡಿದ್ದು ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟು ಟೇಸ್ಟಿ ಆಗಿ ಬರುತ್ತೆ ಇದನ್ನ ಗೋಲ್ಡನ್ ಬ್ರೌನ್ ಆಗುವವರೆಗೂ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಗೋಧಿ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗಲಿಕ್ಕೆ ಈ ತರ ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವಾಗ ಇದು ಆಗಿದೆ ಆಲ್ಮೋಸ್ಟ್ ತೆಗಿತಿದಿನಿ ನೋಡಿ ಇದನ್ನ ಕಾಯಿ ಚಟ್ನಿ ಜೊತೆಗೋ ಅಥವಾ ಹಾಗೆ ಕೂಡ ನೀವು ಸರ್ವ್ ಮಾಡ್ಕೊಳ್ಳಬಹುದು ಸೋ ಇವಾಗ ವಡೆ ರೆಡಿ ಆಗಿದೆ ಗೋಧಿಯಿಂದ ಮಾಡಿರೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ನೋಡ ಆದ್ಮೇಲೆ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು